ಇವರ ದಿ ಹೆಗ್ಡೆ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ದಿ ಹೆಗ್ಡೆ ಇವರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾದ ಹಾಡೊಂದನ್ನ ಹಾಡಿದ್ದಾಳೆ. ಹಂಸಲೇಖ ಅವರು ಕಂಪೋಸ್ ಮಾಡಿರುವಂತಹ ಸಾಂಗ್ ಇದು, ತುಂಬಾ ಚೆನ್ನಾಗಿರುವಂತಹ ಸಾಂಗ್. ಆ ಸಾಂಗ್ ಅಲ್ಲಿ ನೀವು ನೋಡಿರ್ಬೋದು ಮಕ್ಕಳೆಲ್ಲರೂ ಕೂಡ ಇರ್ತಾರೆ, ಅದೇ ರೀತಿ ಇಲ್ಲೂ ಕೂಡ ಮಕ್ಕಳೆಲ್ಲರೂ ಕೂಡ ಹಿಂದ್ಗಡೆ ನಿಂತ್ಕೊಂಡಿರ್ತಾರೆ, ಅವರು ಕೂಡ ಕೋರಸ್ ಕೊಡ್ತಾರೆ. ದಿ ಹೆಗ್ಡೆ ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ತಾಳೆ. ಮಾಂಗೂರ್ಗಳಾಗಿರ್ಬೋದು ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ದಿ ಹೆಗ್ಡೆ ಆಡಿರುವಂತ ಹಾಡನ್ನ. ಇವರ ದಿ ಹೆಗ್ಡೆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅಭಿಮಾನಿಗಳು ಸಹ ಎಂಜಾಯ್ ಮಾಡಿದ್ದಾರೆ. ನೀವು ಕೂಡ ಇವರದ ದಿ ಹೆಗ್ಡೆ ಪರ್ಫಾರ್ಮೆನ್ಸನ್ನು ನೋಡ್ಬೋದು. ತುಂಬ ಅದ್ಭುತವಾಗಿರುವಂಥ ಕಾಸ್ಟ್ಯೂಮ್ನಲ್ಲಿ ದಿ ಹೆಗ್ಡೆ ಸೂಪರ್ ಆಗಿ ಮಿಂಚಿದ್ದಾಳೆ. ವಾರ ವಾರ ದಿ ಹೆಗ್ಡೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿಯ ಒಂದು ಅದ್ಭುತವಾದಂಥ ಹಾಡುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ದಿ ಹೆಗ್ಡೆ ಹಾಡಿಗೋಸ್ಕರನೇ ಅಭಿಮಾನಿಗಳು ಸಹ ವೇಟ್ ಮಾಡ್ತಿರ್ತಾರೆ. ಎಲ್ಲ ಕಡೆ ದಿ ಹೆಗ್ಡೆ ತುಂಬಾ ಫೇಮಸ್, ಜನರ ಮನಸ್ಸನ್ನು ಗೆದ್ದಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ತುಂಬಾ ಆಕ್ಟಿವ್ ಆಗಿರ್ತಾಳೆ, ಸಾಕಷ್ಟು ಫೋಟೋಸ್ಗಳನ್ನು ಶೇರ್ ಮಾಡ್ಕೊತಿರ್ತಾಳೆ. ದಿ ಹೆಗ್ಡೆ ಈ ರೀತಿ ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ನೋಡ್ತಿದ್ರೆ ಈಕೆ ಫಿನಾಲೆಗೆ ಬರೋದು ಗ್ಯಾರಂಟಿ ಅನಿಸುತ್ತೆ. ದಿ ಹೆಗ್ಡೆ ಈಗ ಕರ್ನಾಟಕದ ಮನೆ ಮಾತಾಗಿದ್ದಾಳೆ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ದಿ ಹೆಗ್ಡೆ ಯಾರು ಅಂತ. ಪುಟ್ಟ ಕಂದ ಸಾಗರದ ಹುಡುಗಿ ಇಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ದಾಳೆ ಅಂದರೆ ಅದಕ್ಕೆ ಸರಿಗಮಪ್ಪ ವೇದಿಕೆ ಕಾರಣ ಅಂತಲೇ ಹೇಳ್ಬೋದು. ದಿ ಹೆಗ್ಡೆ ತುಂಬಾ ಇಷ್ಟ, ವಾರ ವಾರ ಈಕೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಿದೆ. ಹಂಸಲೇಖ ಮಾಗೂರುಗಳು ಹಂಸಲೇಖ ಅವರಿಗೆ ದಿ ಹೆಗ್ಡೆ ಹಾಡುಗಳು ಅಂದರೂ ಕೂಡ ಇಷ್ಟ.